ನದಿ ಪುನಶ್ಚೇತನದ ಬಗ್ಗೆ ಅರ್ಕಾವತಿ ಮತ್ತು ಕುಮುದ್ವತಿ ನದಿ ಪುನಶ್ಚೇತನದ ಬಗ್ಗೆ ಒಂದು ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ಕೆಲವು ತಾಲ್ಲೂಕುಗಳ ಮುಖ್ಯಸ್ಥರುಗಳು ಹೋರಾಟ ಮಾಡಿದ್ವಿ ನಾವೆಲ್ಲ ಇದ್ವಿ ಆ ಹೋರಾಟದ ಸಮಿತಿಯಲ್ಲಿ ನಾವೆಲ್ಲ ಇದ್ವಿ ಅದರಲ್ಲಿ ಶಿವಗಂಗೆಯ ಸ್ವಾಮೀಜಿಗಳನ್ನು ಒಳಗೊಂಡು ಬಹಳಷ್ಟು ಜನಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಒಂದು ಬಲವನ್ನು ತುಂಬಿದಂತಹ ವ್ಯಕ್ತಿಗಳಲ್ಲಿ ನಮ್ಮ ಯಲಹಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಅವರಿಗೆ ಒಂದು ಜನಪರ ಕಾಳಜಿ ಅದು ಯಾರೋ ಹೇಳಿಕೊಟ್ಟು ಇದು ಮಾಡ್ತಕ್ಕಂಥ ಭಾವನೆ ಅಲ್ಲ ನನ್ನ ಸುತ್ತಮುತ್ತು ಇರತಕ್ಕಂಥ ಪ್ರದೇಶದಲ್ಲಿ ಏನು ತೊಂದರೆಗಳಾಗ್ತಾ ಇದೆ ನೀರಿನ ಮೂಲಕ್ಕೆ ಯಾಕೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ರನ್ನ ಆಳವಾಗಿ ಅಧ್ಯಯನ ಮಾಡಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಎಸ್ ಆರ್ ವಿಶ್ವನಾಥ್ರವರದು ಅವರು ಅರ್ಕಾವತಿ ಮತ್ತು ಕುಮುದ್ವತಿ ನದಿಯ ಪುನಶ್ಚೇತನಕ್ಕೆ ಅಡ್ಡಿ ಯಾವ ಕಡೆಯಿಂದ ಆಗ್ತಿದೆ ಅಂತ ಚಿಂತನೆ ಬಂದಾಗ ಆ ಭಾಗದಲ್ಲಿ ಆ ನದಿಗಳಿಗೆ ಹರಕೊಂಡು ಬರ್ತಿದ್ದ ರಾಜಕಾಲುವೆಗಳ ನೀರು ಎಲ್ಲಿ ಕಟ್ಟಾಗಿದೆ ಎಲ್ಲಿ ಅದು ಅದಕ್ಕೆ ಅಡ್ಡ ಉಂಟಾಗಿದೆ ಅಂತಕ್ಕಂಥದ್ದನ್ನು ತಗೊಂಡಾಗ ಕೆಲವು ಬಡಾವಣೆಗಳ ನಿರ್ಮಾಣ ಅದಕ್ಕೆ ಕಾರಣ ಆಗಿತ್ತು ಅನ್ನೋದು ಕೂಡ ಅವರಿಗೆ ಬಂದಾಗ ರಾಜಕಾಲುವೆಗಳ ತೆರವಿಗಾಗಿ ಬಹಳಷ್ಟು ಹೋರಾಟ ಮಾಡಿದಂಥವರಲ್ಲಿ ವಿಶ್ವನಾಥ್ರವರು ಒಬ್ಬರು ಅವರಿಗೆ ಒಂಥರ ನಿಜವಾಗೂ ಹೇಳಬೇಕು ಅಂತಂದರೆ ಜನಪರ ಕಾಳಜಿ ಎಲ್ಲೋ ನಮ್ಮ ಒಂದು ಅವಿವೇಕದ ಕೆಲಸಗಳಿಂದಾಗಿ ಎಂತೆಂಥ ಸಮಸ್ಯೆಗಳಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಮೂಲ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ವಿಶ್ವನಾಥ್ರವರದು ಆ ಒಂದು ಇದರಲ್ಲಿ ಇವತ್ತಿನ ರಾಜಕಾರಣಿಗಳು ಬೆಂಗಳೂರಲ್ಲಿ ಇವತ್ತು ಬೆಂದಕಾಳೂರು ಹೋಗಿ ಈಗ ನೆಂದಕಾಳೂರು ಆಗಿದೆ ಬೆಂದಕಾಳೂರು ಹೋಗಿ ನೆಂದಕಾಳೂರು ನೆಂದಬಿಟ್ಟಿದೆ ಈಗ ಅವರ ಅರಿವಿಗೆ ಬರ್ತಾ ಇದೆ ಏನಾದರೂ ಮಾಡಿ ಈ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಯಾರ್ಯಾರು ಅದರಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿಸಿ ರಾಜಕಾಲುವೆಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂದರೆ ಹೃದಯಕ್ಕೆ ಹರಿದು ಬರ್ತಕ್ಕಂಥ ರಕ್ತನಾಳಗಳಲ್ಲಿ ಎಲ್ಲಿ ರಕ್ತ ಹೆಪ್ಪುಗಟ್ಟಿದೆಯೋ ಆ ಹೆಪ್ಪುಗಟ್ಟರ ಜಾಗಗಳನ್ನು ತೆರವುಗೊಳಿಸಿ ಕ್ಲೀನ್ ಮಾಡಿ ರಕ್ತ ನೇರವಾಗಿ ಸಂಚಾರ ಆಗಿ ಹೃದಯ ಸಮರ್ಪಕವಾಗಿ ಕೆಲಸ ಮಾಡುವ ದಿಕ್ಕಿನಲ್ಲಿ ಡಾಕ್ಟರ್ ಚಿಂತನೆ ಮಾಡಿದಂಗೆ ಇವತ್ತು ಚಿಂತನೆಗೆ ಬರ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಇದಕ್ಕೆ ಮೊದಲು ರಕ್ತ ಕಟ್ಟಿಕೊಳ್ಳದ ಹಾಗೆ ಹೇಗೆ ನಾವು ನಿರ್ವಹಿಸಬೇಕಾಗಿತ್ತು ಅಂತಕ್ಕಂಥ ಚಿಂತನೆ ಬಂದಿದ್ದಿದ್ರೆ ಇವತ್ತು ಕಟ್ಟಡಗಳು ಒಡೆದಾಕಬೇಕಾದ ಪ್ರಮೇಯ ಬರ್ತಿರಲಿಲ್ಲ ಇಂತಹ ಒಂದು ದಿಕ್ಕಿನಲ್ಲಿ ಇವತ್ತು ರಿಪಬ್ಲಿಕ್ ಟಿವಿನಲ್ಲಿ ಒಂದು ಕವರ್ ಮಾಡಿದ ಇಡೀ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ 6 ಜನ ಶಾಸಕರು 28 ಜನ MLAಗಳು ಸುಮಾರು ಜನ MPಗಳು ಅದರಲ್ಲಿ ಬಹಳಷ್ಟು ಒಂದು 2-3 ಹೆಸರುಗಳನ್ನು ಅದರಲ್ಲಿ ವಿಶ್ವನಾಥ್ ಅವ್ರನ್ನ ಒಳಗೊಂಡು 2-3 ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ಅವರ ಯಾವುದೇ ಪಕ್ಷ ಇರ್ಬೋದು ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ಜನಗಳಿಗೆ ಸಮಸ್ಯೆ ಆದಾಗ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೈಲಾದ ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ ಅವರ ಹೆಸರುಗಳಲ್ಲಿ ಆ ವಿಶ್ವನಾಥ್ ಅವರ ಹೆಸರನ್ನು ಕೂಡ ಆ ಚಾನಲ್ನಲ್ಲಿ ಉಲ್ಲೇಖ ಮಾಡಿ ಹೇಳಿದರು ಈ ಕಾಳಜಿ ಅಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಬರಬೇಕದು ಯಾಕೆಂದರೆ ಜನ ಸಂಕಷ್ಟದಲ್ಲಿ ಇದ್ದಾಗ ಸಾಂತ್ವನ ಹೇಳಿದ್ರೆ ಕಣ್ಣೊರೆಸಿದ್ರೆ ಅಳತೆಯರ ವ್ಯಕ್ತಿಯ ಕಣ್ಣನ್ನು ಒರೆಸಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಆಮೇಲೆ ಮುಂದಿನ ಪರಿಹಾರ ನೆಕ್ಸ್ಟು ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಇವತ್ತು ಜನಗಳು ಹಾಗೇ ಇದ್ದಾರೆ ಆ ಜನಗಳಿಗೆ ಫುಲ್ಫಿಲ್ ಮಾಡ್ತಕ್ಕಂಥ ಅವರ ಇದರ ಆಸೆಯನ್ನು ಪೂರೈಸ್ತಕ್ಕಂಥ ದಿಕ್ಕಲ್ಲಿ ರಾಜಕಾರಣಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲದ ಸಮಸ್ಯೆಗಳಾಗ್ತಾ ಇದೆ ಸಮಸ್ಯೆಯ ಮೂಲವನ್ನು ಅರ್ಥೈಸಿ ಯಾವುದು ಬೆಳವಣಿಗೆ ಯಾವುದು ಆಗಬಾರದು ಯಾವುದು ಆಗಬೇಕು ಅಂತಕ್ಕಂಥ ದಿಕ್ಕಲ್ಲಿ ಜನಗಳಿಗೆ ವಿವೇಚನೆಯನ್ನು ತುಂಬತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳು ಖಂಡಿತ ಮಾಡಲೇಬೇಕಾಗತ್ತೆ ಅವತ್ತಿಗೆ ಇವತ್ತು ಒಂದು ಪರಿಹಾರ ಅವತ್ತಿಗೆ ಅದು ಸಿಗೋದಕ್ಕೆ ಸಾಧ್ಯತೆಗಳು ಖಂಡಿತ ಆಗತ್ತೆ ಅದರ ಜೊತೆ ಜೊತೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ನೋಡಿ ಎಲ್ಲೂ ಇಲ್ಲದ ಮಾಫಿಯಾ ಜಗತ್ತು ಬೆಂಗಳೂರಲ್ಲಿ ವಿಜೃಂಭಿಸ್ತಾ ಇದೆ ಮಾಫಿಯಾ ಜಗತ್ತು ಬೆಂಗಳೂರಲ್ಲಿ ವಿಜೃಂಭಿಸ್ತಾ ಇದೆ ಹೇಗೆ ನೋಡಿ ಯಾವುದರಲ್ಲಿ ಮಾಫಿಯಾ ಇಲ್ಲ ವಾಟರ್ ಮಾಫಿಯಾ ಲ್ಯಾಂಡ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಆಯಿಲ್ ಮಾಫಿಯಾ ಈಗಂತೂ ನಿನ್ನೆ ವಿಶೇಷವಾಗಿ ತೆರಿಗೆ ಇದರಲ್ಲಿ ಚಾನಲ್ಗಳಲ್ಲಿ ಬಿತ್ತರಿಸಿದ್ರು ಬೆಂಗಳೂರಲ್ಲಿ ಗಾಂಜಾ ಮಾಫಿಯಾ ಏನು ಭಯಂಕರವಾದಂಥದ್ದು ಅವರ ಟಾರ್ಗೆಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಆ ಗಾಂಜಾ ಮಾಫಿಯಾ ವಿಜೃಂಭಿಸ್ತಾ ಇದೆ ಬೆಂಗಳೂರಲ್ಲಿ ಇದರ ಹಿನ್ನೆಲೆ ಇದರ ಉದ್ದೇಶವನ್ನು ತಗೊಂಡಾಗ ಯಾವುದೋ ಕೆಲವು ಶತ್ರು ರಾಷ್ಟ್ರಗಳ ಒಂದು ಪ್ರಚೋದನೆ ಇದರಲ್ಲಿದೆ ಅಂತಕ್ಕಂಥದ್ರ ಅಂಶ
ನಮಗೆ ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಆಡಳಿತ ಮಾಡತಕ್ಕಂತವರು ಜನರು ಕೂಡ ಜಾಗೃತಗೊಳ್ಳಬೇಕು. ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿರತಕ್ಕಂತ ಭಾರತದ ಶಕ್ತಿಯನ್ನು ಬಗ್ಗುಬಡಿಯ ದಿಕ್ಕಲ್ಲಿ ಷಡ್ಯಂತ್ರಗಳು ನಡೀತಾ ಇದೆ. ಇದನ್ನ ಯುವಕರು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಅಂತ ನಾನು ಅವರಲ್ಲಿ ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ದಯಮಾಡಿ ಜಾಗೃತರಾಗಿರಿ. ಈ ಒಂದು ಈ ಮಾಫಿಯಾ ಜಗತ್ತಿನ ಈ ಗಾಂಜಾ ಮಾಫಿಯಾ ವಿಚಾರದಲ್ಲಿ ಉನ್ಮತ್ತರಾಗದೆ ಹೊರಗಡೆ ಬರ್ತಕ್ಕಂಥ ದಿಕ್ಕಲ್ಲಿ ದಯವಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಅದರ ವಿಚಾರವನ್ನು ತುಂಬದರ ಮುಖಾಂತರ ಜನರನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಅವರನ್ನ ಇಷ್ಟ ಮಾಡ್ತೀನಿ. ಈಗ ಲಿಕ್ಕರ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ, ಆಯಿಲ್ ಮಾಫಿಯಾ, ಗಾರ್ಬೇಜ್ ಮಾಫಿಯಾ, ಫುಡ್ ಮಾಫಿಯಾ, ಏನು ಗಾರ್ಬೇಜ್ ಇವತ್ತು ನೋಡಿ ಬೆಂಗಳೂರು ಮಹಾನಗರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸಹಸ್ರಾರು ಟನ್ ಕಸವನ್ನ ಎಲ್ಲೋ ತಗೊಂಡು ಬಂದು ಮಂಡೂರು, ಗುಂಡೂರು, ಮಾಕಳಿಪುರಂ, ಇಲ್ಲಿ ದೊಡ್ಡಬಳ್ಳಾಪುರದ ಭಕ್ತರಳ್ಳಿ ಸಮೀಪದ ಇದರಲ್ಲಿ ತಗೊಂಬಂದು ಕಸವನ್ನು ತುಂಬೋದರ ಜೊತೆಗೆ ಬೆಂಗಳೂರಲ್ಲಿ ಸೃಷ್ಟಿಯಾಗ್ತಕ್ಕಂಥ ಕರ್ನಾಟಕ ರಾಜ್ಯದ ಬಹಳಷ್ಟು ಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಜಾರ್ಡಸ್ ವೇಸ್ಟ್ ಏನಿದೆ ಅಪಾಯಕಾರಿ ತ್ಯಾಜ್ಯ ಕಸವನ್ನು ದಾಬಸ್ಪೇಟೆಯ ಒಂದು ಹಜಾರ್ಡಸ್ ವೇಸ್ಟ್ ಡಂಪಿಂಗ್ ಪ್ಲಾಂಟಲ್ಲಿ ತಗೊಂಡು ಬಂದು ತುಂಬುತ್ತಾ ಇದ್ದಾರಲ್ಲ. ಇದರ ಪರಿಣಾಮ ಏನಾಗಬಹುದು ಅಂತ ತಗೊಂಡಾಗ ನಿಜಕ್ಕೂ ನನಗೆ ಒಂದು ಕಾಲದಲ್ಲಿ ಗುಜರಾತ್ಗೆ ಹೋಗಿ ಇದರ ಬಗ್ಗೆ ಅಧ್ಯಯನ ಮಾಡಿ ಅಧ್ಯಯನದ ವರದಿಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಮುಂಚೆ ನಾನು ಒಂಥರ ವಿಶ್ವಾಸದಲ್ಲಿದ್ದೆ. ಆದರೆ ಏನು ಇವತ್ತು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತುಮಕೂರಿಂದ ನಾವು ಗುಬ್ಬಿ ಚೇಳೂರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಬರುವಂಥ ಅಳಿಲುಘಟ್ಟ ಹೊಸಕೆರೆ ರಸ್ತೆ ಅಳಿಲುಘಟ್ಟದ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಭೂಕಂಪದ ಕೇಂದ್ರ ಬಿಂದು ಆಕ್ಟಿವ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ತಮಿಳುನಾಡಿನ ಅನುಭವಗಳನ್ ಅಂತಕ್ಕಂಥ ಒಬ್ಬ ಅಧ್ಯಯನ ಮಾಡಿದ ವ್ಯಕ್ತಿ ಒಂದು ವರದಿಯನ್ನು ಕೊಟ್ಟರು. ಅದರ ಬಗ್ಗೆ ಟಿ ಆರ್ ಅನಂತರಾಮನ್ ಭೂಗರ್ಭ ವಿಜ್ಞಾನಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಳಿಲುಘಟ್ಟದಲ್ಲಿ ಭೂಕಂಪನ ಸಂಭವಿಸಿದರೆ ರೆಕ್ಟರ್ ಮಾಪಕದಲ್ಲಿ 5.8 ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ. ಆ ಭೂಕಂಪನ ಆ ಅಳಿಲುಘಟ್ಟದ ಸೆಂಟರ್ ಪಾಯಿಂಟಿಂದ ಕಾಂಪಾಸಲ್ಲಿ ಒಂದು ವೃತ್ತ ಹಾಕಿದ್ರೆ ಆ ವೃತ್ತದ ಸುತ್ತಳತೆ 100 ಕಿಲೋಮೀಟರ್ಸು. ಆ ಅಳಿಲುಘಟ್ಟದಿಂದ 100 ಕಿಲೋಮೀಟರ್ಸ್ ಅದರ ತೀವ್ರತೆ ಇರುತ್ತೆ ಅಂದರೆ ಬೆಂಗಳೂರು ಮಹಾನಗರದ ಮೇಲೂ ಅದರ ಅಪಾಯ ತಟ್ಟುತ್ತೆ ಅಂತಕ್ಕಂಥದ್ದನ್ನು ತಗೊಂಡಾಗ ಅತಿ ಶೀಘ್ರದಲ್ಲಿ ಆ ಭೂಕಂಪನಗಳು ಸಂಭವಿಸ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ವರದಿಯನ್ನು ಹೊರಗಡೆ ಬಿಡದೆ ಅದನ್ನು ಮುಚ್ಚಿಟ್ಟಿದ್ರು. ಆದರೂ ಕೂಡ ಪತ್ರಿಕೆಗಳಲ್ಲಿ ಅದರ ಲೇಖನ ಬಂತು. ಅದು ಬಂದಾಗ ಟಿ ಆರ್ ಅನಂತರಾಮನ್ ಅವರು ಅದರ ಬಗ್ಗೆ ಲೇಖನ ಬರೆದರು. ರಿಕ್ಟರ್ ಮಾಪಕದಲ್ಲಿ 5.8 ತೀವ್ರತೆಯ ಭೂಕಂಪನ ಸಂಭವಿಸಿದ್ರೆ ಬೆಂಗಳೂರು ಮಹಾನಗರಕ್ಕೂ ಕಂಟಕ ತಪ್ಪಿದ್ದಲ್ಲ. ಅದು 5.8 ಕಂಪನ ಭೂಕಂಪ ಅಪ್ಪರ್ ಲೇಯರ್ ಅಲ್ಲಾಗುತ್ತೋ ಇನ್ನರ್ ಲೇಯರ್ ಅಲ್ಲಾಗುತ್ತೋ ಗೊತ್ತಿಲ್ಲ. ಅಪ್ಪರ್ ಲೇಯರ್ ಅಲ್ಲಿ ಖಂಡಿತ ಭೂಕಂಪನ ಸಂಭವಿಸಿದ್ರೆ ಈಗ ಭೂಮಿ ನೆಂದು ನಿಂತಿರ್ತಕ್ಕಂಥ ಭೂಮಿಯ ಮೇಲೆ ಅಪಾರ ಅಂತಸ್ತಿನ ಕಟ್ಟಡಗಳು ಅಪಾರ್ಟ್ಮೆಂಟ್ಗಳು ಏನು ಕಟ್ಟಿದಾರೋ ಅದು ಬೆಂಕಿಪಟ್ಟಣ ಉರುಳದಂತೂ ಖಂಡಿತ ಸತ್ಯ. ಅದು ಇದು ನಮ್ಮ ಅಭಿವೃದ್ಧಿ ಬೇಕು, ನಿಜ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಹೆಸರಲ್ಲಿ ವಿನಾಶ ತಂದುಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಮನೆ ಕಾಣಬೇಕು. ನಾನು ನನಗೆ ಬುದ್ಧಿ ಬಂದಮೇಲೆ ಅಪಾರ್ಟ್ಮೆಂಟ್ಗಳನ್ನ ನೋಡಿದ ಉದಾಹರಣೆಯೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಅಪಾರ್ಟ್ಮೆಂಟ್ಗಳು ಒಂದು ರಿಂಗ ಅಂತ, ಒಂದು ಅಪಾರ್ಟ್ಮೆಂಟ್ಗೆ ನಾವು ಹೊರಟು ಬಿಟ್ರೆ ಒಂದು ಹೋಬಳಿ ಅಲ್ಲಿ ನೆಲೆಸ್ತಾ ಇದೆ ಅಂತ. ಒಂದು ಹೋಬಳಿಯಷ್ಟು ವ್ಯವಸ್ಥೆ ಅವರಿಗೆ ಕಲ್ಪಿಸಬೇಕು. ನೀರು, ಕರೆಂಟು, ಮತ್ತೊಂದು ಸ್ವಚ್ಛತೆ ಎಲ್ಲವನ್ನ ಕಸ ನಿರ್ವಹಣೆಯಿಂದ ಹಿಡಿದು ಒಂದು ಹೋಬಳಿನೇ ಅಲ್ಲಿ ವಾಸ ಮಾಡದಷ್ಟು ಕೆಪಾಸಿಟಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುತ್ತೆ ಅಂತ. ಅದೆಷ್ಟೋ ಸಹಸ್ರಾರು ಅಪಾರ್ಟ್ಮೆಂಟ್ಗಳು ಬೆಂಗಳೂರಲ್ಲಿ ಆಗಿದೆ. ಆಗಿರೋ ಅಪಾರ್ಟ್ಮೆಂಟ್ಗಳೆಲ್ಲೂ ಮುಚ್ಚಿದ ಕೆರೆಗಳ ಮೇಲೆ ಕಟ್ಟಿದ್ದಾರೆ. ಇದು ಅಪಾಯದ ಮುನ್ಸೂಚನೆಯನ್ನು ನಮಗೆ ಕೊಡ್ತಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದು ಕಸ ನಿರ್ವಹಣೆಯ ವಿಚಾರದಲ್ಲಿ ಬೆಂಗಳೂರಿನ ಸಾರ್ವಜನಿಕರು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಮನೆಗಳಿಗೆ ಕೊಟ್ಟಿರ್ತಕ್ಕಂಥ ಕಸದ ಬುಟ್ಟಿಗಳಲ್ಲಿ ಹಸಿ ಕಸ, ಒಣಕಸ, ಉಪಯೋಗಕ್ಕೆ ಬರುವ ಕಸ, ಬಾರದ ಕಸ ಅದನ್ನು ವಿಂಗಡಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಾರದ ಕಸವನ್ನು ಹಜಾರ್ಡಸ್ ವೇಸ್ಟ್ ಅಂತ ಇದು ಮಾಡಿ ಅದನ್ನು ಸಪರೇಟಾಗಿ ಇದು ಮಾಡ್ತಕ್ಕಂಥ ವ್ಯವಸ್ಥೆ. ಆ ಕಸ ಎಲ್ಲೋ ನಮ್ಮ ದಾವಸ್ಪೇಟೆಯ ಹಜಾರ್ಡಸ್ ವೇಸ್ಟ್ ಡಂಪಿಂಗ್ ಪ್ಲಾಂಟ್ಗೆ ಬರ್ಬೋದು. ಮಿಕ್ಕಿದ ಕಸವನ್ನು ಏನು ಸೆಗ್ರಿಗೇಟ್ ಮಾಡಿಕೊಡ್ತಾರೋ ಆ ಸೆಗ್ರಿಗೇಟ್ ಮಾಡಿ ಕೊಟ್ಟ ಕಸವನ್ನು ಕಂಟೈನರ್ಗಳಲ್ಲಿ, ಲಾರಿಗಳಲ್ಲಿ ತುಂಬಿಕೊಳ್ತಕ್ಕಂಥ ಕಸ ನಿರ್ವಹಣೆ ಮಾಡ್ತಕ್ಕಂಥ ಜನ ಹಸಿ ಕಸವನ್ನು ಹಸಿ ಕಸದ ಕಂಪಾರ್ಟ್ಮೆಂಟಲ್ಲಿ ಹಾಕ್ಕೊಳ್ಬೇಕು, ಒಣಕಸವನ್ನು ಒಣಕಸ ಕಂಪಾರ್ಟ್ಮೆಂಟಲ್ಲಿ ಹಾಕ್ಕೊಳ್ಬೇಕು. ಆ ಥರ ಮಾಡದೆ ಮಿಶ್ರಣ ಮಾಡಿಬಿಟ್ರೆ ಜನ ಸಪ್ರೇಟ್ ಮಾಡಿಕೊಟ್ಟಿದ್ದು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಇದನ್ನು ಈ ಕಡೆ ವ್ಯವಸ್ಥೆ ರೂಪಿಸ್ತಕ್ಕಂಥವರು ಮಾಡಬೇಕು. ಆ ಮಾಡೋದಕ್ಕೆ ಸರಿಯಾದ ಮಾರ್ಗದರ್ಶನ ಆಗಬೇಕು. ಇದು ಕೂಡ ಕಸ ನಿರ್ವಹಣೆಯನ್ನು ಕೂಡ ಮಾಫಿಯಾ ಜಗತ್ತು, ಗಾರ್ಬೇಜ್ ಮಾಫಿಯಾದವರು ನಿರ್ವಹಣೆ ಮಾಡ್ತಾರೆ. ಅದರಿಂದ ಅವ್ರಿಗೇನು ಕಸ ಬೆಂಗಳೂರು ಬಿಟ್ಟು ಆಚೆ ಹೋದರೆ ಸರಿ, ಎಲ್ಲನ್ನ ಬಿಸಾಕೊಂಡು ಹೋಗ್ಲಿ,
ಅನ್ನೋ ಲೆವೆಲ್ಗಿದ್ರೆ ಕಸನ ಸಪ್ರೇಟ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅರ್ಥ ಏನಿದೆ? ಅರ್ಥನೂ ಇಲ್ಲ. ಹಂಗಾಗಿ ಇವತ್ತು ನಾನು ನೋಡಿದ ಹಾಗೆ ಎಲ್ಲಿ ನಾನು ಮೊನ್ನೆ ಇಡೀ ಬೆಂಗಳೂರು ಪೂರ್ವ ತಾಲೂಕಿನ ಕೆಲವು ಭಾಗಗಳಲ್ಲಿ ನಾನು ಸುತ್ತುವಾಗ ಬೆಂಗಳೂರು ಮಹಾನಗರದ ನಗರದ ಒಳಪ್ರದೇಶ ಜನವಸತಿ ಪ್ರದೇಶಗಳಲ್ಲಿ ಸೃಷ್ಟಿಯಾದ ಕಸವನ್ನ ಊರಾಚೆಯ ರಸ್ತೆಗಳ ಇಕ್ಕೆಲಗಳಲ್ಲಿ ಸುರುಕೊಂಡೋಗಿದ್ದಾರೆ. ಡಂಪಿಂಗ್ ಯಾರ್ಡ್ಗೆ ಹೋಗ್ತಾ ಇಲ್ಲ, ಕಸ ರಸ್ತೆಗಳ ಇಕ್ಕೆಲಗಳಲ್ಲಿ ಸುರ್ಕೊಂಡೋಗಿದ್ದಾರೆ. ಅದು ಮಳೆಯ ನೀರಲ್ಲಿ ಮೊನ್ನೆ ನೆಂದು ಕೊಳತು ಗಬ್ಬು ನಾತ ಬೀರುತ್ತೆ. ಒಂದು ಅದರಲ್ಲೂ ಒಂದು ಪಂಚಾಯಿತಿಗೆ ನಾನು ಹೋಗಿದ್ದ ಪಂಚಾಯಿತಿ ಕಣ್ಣೂರು, ಆ ಕಣ್ಣೂರು ಪಂಚಾಯಿತಿಯಲ್ಲಿ ಆ BBMPಯ ಲಾರಿಗಳು ಆ ಕಸವನ್ನು ತುಂಬಿಕೊಂಡು ಆ ಏರ್ ಫ್ರೆಷರಲ್ಲಿ ಪ್ರೆಸ್ ಮಾಡ್ತಾರೆ, ಕಸವನ್ನು ಪ್ರೆಸ್ ಮಾಡ್ತಾರೆ, ಯಾಕೆಂದರೆ ಶೇಖರಣೆ ಜಾಸ್ತಿ ಆಗಲಿ ಅಂತ. ಮತ್ತೆ ಇನ್ನಷ್ಟು ಕಸವನ್ನು ಶೇಖರಣೆ ಮಾಡಿ ಪ್ರೆಸ್ ಮಾಡಿದಾಗ ಲಂಪ್ಸಮ್ ಲೋಡನ್ನು ಕಸ ತಗೊಂಡು ಹೋಗುವಾಗೆ ಆ ಪ್ರೆಸ್ ಮಾಡಿದ ಒತ್ತಡಕ್ಕೆ ಆ ಕಸದಲ್ಲಿ ಇಡ್ತಕ್ಕಂಥ ಲಿಚೆಡ್ ದ್ರವ ರಸ್ತೆ ಒಳಗಡೆ ಸೋರ್ಕೊಂಡು ಏನು ಹೋಗಿದೆ ಆ ರಸ್ತೆಯಲ್ಲಿ ದುರ್ನಾತ. ಕಣ್ಣೂರಲ್ಲಿ ರಸ್ತೆಯಲ್ಲಿ ಇರೋಕ್ಕಾಗಲ್ಲ, ಅಂಗಡಿಗಳಲ್ಲಿ ವಾಸ ಮಾಡೋಕ್ಕಾಗಲ್ಲ, ಅಷ್ಟು ದಟ್ಟ ದರಿದ್ರ ವಾಸನೆಯ ನೀರನ್ನು ರಸ್ತೆಗಳಲ್ಲಿ ಅದು ಚೆಲ್ಕೊಂಡು ಹೋಗ್ತಾ ಇದೆ. BBMP ವ್ಯಾನು ಅವು ಎಲ್ಲಿಗೆ ತಗೊಂಡೋಗಿ ಡಂಪ್ ಮಾಡ್ತಾ ಇದ್ರು ಅದು ಗೊತ್ತಿಲ್ಲ, ನಾನು ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದು. ಈ ಥರದ ನಿರ್ವಹಣೆ ಕಾರ್ಯ ಮಾಡಿದ್ರೇನು ಬಿಟ್ರೇನು, ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಜನ ಎದುರಿಸಬೇಕಾಗುತ್ತೆ. ಆಮೇಲೆ ಒಂದು ನನಗೆ ನೋವಾಗಿದ್ದ ಸಂಗತಿ ಅಂತಂದರೆ, ಮೊನ್ನೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದಲ್ಲಿ 200,000 ಚಿಲ್ಲರೆ ಗಣಪತಿಯ ವಿಸರ್ಜನೆಯಾಯಿತು. 200,000 ಚಿಲ್ಲರೆ ಗಣಪತಿಯ ವಿಸರ್ಜನಾ ಕಾರ್ಯದಲ್ಲಿ 80,000 ಗಣಪತಿಗಳನ್ನು ಮನೆಗಳಲ್ಲಿ ಇಟ್ಟಂಥವರು ಏನದಕ್ಕೆ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ BBMP ಅವರು ವ್ಯವಸ್ಥೆ ಮಾಡಿದರು, ಕಂಟೈನರ್ಸು ವ್ಯಾನ್ಗಳು ಅದರಲ್ಲಿ ವಿತರಣೆ ಮಾಡಿದ್ದಾರೆ. ಕೆಲವು ಮನೆಗಳವರು ಅವರ ಮನೆಗಳ ಡ್ರಮ್ಗಳಲ್ಲಿ ಕೊಳಗಗಳಲ್ಲಿ ಗಣಪತಿಯ ವಿಗ್ರಹವನ್ನು ಶುದ್ಧ ನೀರಿನಲ್ಲಿ ಬಿಟ್ಟು ಪುಣ್ಯ ಕಟ್ಕೊಂಡಿದ್ದಾರೆ. ಮಿಕ್ಕ 200,000 ಚಿಲ್ಲರೆ ಒಳಗೆ 80,000 ಬಿಟ್ಟರೆ 1,00,000 ಚಿಲ್ಲರೆ ಗಣಪತಿಗಳನ್ನು ಸೈಜ್ವಾರು ಅವನ 13 ಅಡಿ ಇಟ್ಟನೋ ನಾನು 23 ಅಡಿ ಇಡೋಣ ಅಂತ ತಯಾರು ಮಾಡಿದ ಗಣಪತಿಗಳನ್ನು ತಗೊಂಡು ಬಂದು ಅಲ್ಲೇ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಕೆರೆ ಕುಂಟೆ ಕಾಲುವೆ ಹಳ್ಳ ಕೊಳ್ಳ ಬಾವಿ ಕಲ್ಯಾಣಿಗಳಲ್ಲಿ ವಿಸರ್ಜನೆ ಮಾಡುವಾಗ ಅದನ್ನು ಅಲಂಕರಿಸಿದ ಸಾಮಗ್ರಿಗಳ ಸಮೇತ ಅದನ್ನು ಮುಳುಗಿಸಿ ಬಂದಿದ್ದಾರೆ. ಅದರಲ್ಲಿ ಮುಳುಗಿಸಿ ಬಂದ ಗಣಪತಿಗಳು ಕರ್ಗೋಗಿದ್ದಾವೆ, ಆ ಸ್ಕೆಲಿಟನ್ಸು ಅದರ ಏನು ಅಸ್ಥಿ ಪಂಜರಗಳು ಹಾಗೆ ಇದೆ, ಆ ಕೆರೆಗಳೆಲ್ಲ ತುಂಬಿ ತುಳುಕಾಡ್ತಾ ಇದೆ. ಅದನ್ನು ಕ್ಲೀನ್ ಮಾಡೋರು ಯಾರು? ಆ ಗಣಪತಿಗಳಿಗೆ ಮೆತ್ತಿದ ಆ ಬಣ್ಣ ಲೆಡ್ ಸೀಸದ ಅಂಶ ನೀರಲ್ಲಿ ಕರಗುತ್ತವೆ. ಆ ಕೆರೆಯಲ್ಲಿ ಆ ಕುಂಟೆಯಲ್ಲಿ ಹಳ್ಳ ಕೊಳ್ಳಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಮೀನುಗಳು ಸತ್ತೋಗಿದ್ದಾವೆ. ಆ ನೀರನ್ನು ಕುಡಿದಂಥ ದನಕರುಗಳು ಕರಿಯ ಹಾಲಲ್ಲಿ ಲೆಡ್ ಸೀಸ ಮಿಕ್ಸ್ ಆಗಿ ಹಾಲಲ್ಲಿ ಬರ್ತಾ ಇದೆ. ಆ ಹಾಲನ್ನು ನಾವು ಕುಡಿತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಗಣಪತಿ ಇಡಿ, ನಾನು ಇಡಬೇಡಿ ಅಂತ ಹೇಳಲ್ಲ, ಇಡಿ ಪೂಜೆ ಮಾಡಿ, ಮನೆಯ ಶುದ್ಧ ನೀರಿನಲ್ಲಿ ವಿಸರ್ಜನೆ ಮಾಡ್ರಿ. ಬೆಂಗಳೂರಿನ ಮೊನ್ನೆ ಪೂರ್ವ ತಾಲೂಕಿನ ಕೆರೆಗಳನ್ನು ನೋಡ್ಕೊಂಡು ಬಂದೆ. ಆ ಕೆರೆಗಳಲ್ಲಿ ತುಂಬಿರೋ ನೀರೆಲ್ಲನೂ ವೃಷಭಾವತಿಯಿಂದ ಫಿಲ್ ಆದಂಥ ನೀರು, ಚರಂಡಿಯ ನೀರು. ಆ ಪ್ರದೇಶದಲ್ಲಿ ಬೆಳೆದೋಗಿರ್ತಕ್ಕಂಥ ಜನವಸತಿ ಪ್ರದೇಶದ ಎಲ್ಲ ತ್ಯಾಜ್ಯದ ನೀರು ಆ ಕೆರೆಗಳಿಗೆ ತಗೊಂಬಂದು ತುಂಬಿದ್ದಾರೆ. ಅದರಲ್ಲಿ ಪವಿತ್ರ ಗಣಪತಿಯನ್ನು ಮಲಮೂತ್ರಗಳ ನೀರಲ್ಲಿ ಮುಳುಗಿಸಿ ಬಂದಿದ್ದಾರೆ, ಅವ್ರಿಗೆ ಪುಣ್ಯ ಎಲ್ಲಿ ಬರ್ತದೆ? ಇದನ್ನು ಜನ ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತೇನೆ. ಒಂದು, ಬೆಂಗಳೂರು ಮಹಾನಗರದಲ್ಲಿ ಮನೆಗಳನ್ನ ಕಟ್ಟಿಬಿಟ್ಟು ಯಾರೋ ಬಾಡಿಗೆಗೆ ಬಂದರೆ ಸಾಕಪ್ಪ, ಯಾರೋ ಲೀಸ್ಗೆ ಬಂದರೆ ಸಾಕಪ್ಪ ಅನ್ನೋ ತವಕದ ಮೇಲೆ ಇರತಕ್ಕಂಥ ಜನಗಳನ್ನ ನಾವು ಭಾಳ ನೋಡ್ತಾ ಇದ್ದೀವಿ. ಆದರೆ ದೆಹಲಿ ಬಾಂಬೆ ಒಳಗಡೆ ಪೊಲೀಸರು ಹೈ ಅಲರ್ಟ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ನಾನು ಡೆಲ್ಲಿಗೆ ಒಂದ್ಸರಿ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಒಂದು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು. ಅಲ್ಲಿ ಏನೋ ಟೆರರಿಸ್ಟ್ಗಳ ಒಂದು ಇದು ನಡೀತಾ ಇದೆ ಅಂತೇಳಿ ಹೀಗೋಗಿ ಹಾಗೋಗಿ ಹಾಗೋಗಿ ಅಂತೇಳಿ ನಮ್ಮನ್ನ ಕಳಿಸ್ತಾ ಇದ್ರು. ಅಂತಹ ಒಂದು ಸಂದರ್ಭನ ನೋಡಿದಾಗ ಅಲ್ಲಿ ಪೊಲೀಸ್ನವರು ಎಷ್ಟು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರು ಏನು ಕಮ್ಮಿ ಏನಲ್ಲ, ಅವ್ರಿಗೂ ಜಾಗೃತಿ ಹೇಗೆ ಮಾಡಬೇಕು ಅಂತಕ್ಕಂಥ ತವಕ ಎಲ್ಲ ಒಂದು ಕಾರ್ಯತತ್ಪರತೆ ಇದೆ. ಆದರೆ ಈ ದೇಶದ ಬೇರೆ ದೇಶಗಳ VIPಗಳು ಯಾರಾದರೂ ಇಲ್ಲಿಗೆ ಬಂದರೆ ಬಂದವರೆಲ್ಲ ಬೆಂಗಳೂರಿಗೆ ವಿಸಿಟ್ ಕೊಡ್ತಾರೆ. ಯಾಕೆಂದರೆ ಬೆಂಗಳೂರು ಆ ಮಟ್ಟಕ್ಕೆ ಬೆಳೆದೋಗಿದೆ. ಆ ಬೆಂಗಳೂರಿಗೆ ಬರ್ತಕ್ಕಂಥ ಎಲ್ಲ ಅತಿ ಮುಖ್ಯ ಅತಿರಥ ಮಹಾರಥರು ಬೆಂಗಳೂರಿಗೆ ಬಂದಾಗ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದೇ ನಮ್ಮ ಕರ್ನಾಟಕದ ಬೆಂಗಳೂರಿನ ಪೊಲೀಸರ ಆದ್ಯ ಕರ್ತವ್ಯ ಆಗೋಗ್ಬಿಡುತ್ತೆ. ಜನಸಾಮಾನ್ಯರ ಸಮಸ್ಯೆಗಳನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಮಯವೇ ಇಲ್ದಂಗಾಗತ್ತೆ, ಕಾರಣ ಈ VIPಗಳ ಒಂದು ಕಾರಣದಿಂದಾಗಿ. ಹಂಗಾಗಿ ಇಲ್ಲೇನಾಗ್ತಿದೆ ಅಂತಂದರೆ ಸ್ಥಳೀಯ ಸಮಸ್ಯೆಗಳನ್ನ ಗುರುತಿಸೋದ್ರಲ್ಲಿ ಇಲ್ಲಿ ಎಡವಟ್ಟಾಗ್ತಾ ಇದೆ. ಹಂಗಾಗಿ ಜನರು ಇಲ್ಲಿ ಬಾಡಿಗೆ ಕೊಡ್ತಕ್ಕಂಥವ್ರು
ಎಚ್ಚರಿಕೆಯಿಂದಿರಬೇಕು. ಬಾಡಿಗೆ ಕೇಳಕ್ ಬಂದವನು ಯಾರು, ಕರ್ಕೊಂಬಂದಿರೋನು ಯಾರು, ಇವನು ಯಾವ ಮೂಲದವನು, ಇವನ ಹತ್ರ ಏನು ಆಧಾರ ಇದೆ, ಆಧಾರ್ ಕಾರ್ಡ್ ಇದೆಯಾ ಇಲ್ವಾ, ವೋಟರ್ ಐ ಡಿ ಇದೆಯಾ ಇಲ್ವಾ, ಅವನ ಪೂರ್ವಾಪರ ತಿಳ್ಕೊಳ್ಳದೆ ಮನೆಗಳನ್ನ ಬಾಡಿಗೆ ಕೊಟ್ಟು ಒಂದು ಕಾಲದಲ್ಲಿ ರಾಜೀವ್ ಗಾಂಧಿನ ಮುಗಿಸಿದಂತ ಶಿವರಾಜ ಶುಭ ಕೋಣನ ಕುಂಟೆಗಳು ಉಳ್ಕೊಳ್ಳೋದಕ್ಕೆ ಇದೇ ದಾರಿಯಾಗಿದ್ದು. ಸುಶೀಲ್ ಶರ್ಮಾ ಅಂತಕ್ಕಂಥ ಒಬ್ಬ ನಾಯಕ ತನ್ನ ಹೆಂಡತಿಯ ದೇಹವನ್ನು ಕತ್ತರಿಸಿ ತಂದೂರಿ ಚಿಕನ್ ಸುಡ್ತಕ್ಕಂಥ ಒಲೆಯಲ್ಲಿ ಇಟ್ಟುಬಿಟ್ಟು ಸುಟ್ಟುಬಿಟ್ಟು ಅವನು ತಲೆ ಮರೆಸ್ಕೊಂಡು ತಿರುಪ್ತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದು ಬೆಂಗಳೂರಲ್ಲೇ ಇದ್ದ, ಬೆಂಗಳೂರಲ್ಲಿ ಅರೆಸ್ಟ್ ಆದ. ಶಿವರಾಜ ಶೋಭಾ ಅರೆಸ್ಟ್ ಆಗಿದ್ದು ಬೆಂಗಳೂರಿನ ಕೋಣನಕುಂಟೆ ಒಳಗಡೆ. ಇವತ್ತಿನ ದಾವೂದ್ ಇಬ್ರಾಹಿಂ ಅಂತಕ್ಕಂಥ ಭಯೋತ್ಪಾದಕ ಅವನ್ನ ಎಲ್ಲ ಕಡೆ ಹುಡುಕ್ತಾ ಇದ್ರು. ಬೆಂಗಳೂರಲ್ಲಿ ಅವನ ಎರಡನೇ ದ್ವಿತೀಯ ಪತ್ನಿಯ ಹೆರಿಗೆಯನ್ನು ಬೆಂಗಳೂರಿನ ಒಂದು ನರ್ಸಿಂಗ್ ಹೋಮಲ್ಲಿ ಮಾಡಿಸಿ ಆರೋಗ್ಯ ವಿಚಾರಿಸ್ಕೊಂಡು ಅವನು ಹೋದ, ವಾಪಸ್ ಹೋದ, ಅವನು ಹಿಡಿಯಕ್ಕಾಗಲಿಲ್ಲ. ಇದರ ವೈಫಲ್ಯಗಳೇನು ಅಂತ ತಗೊಂಡ್ರೆ ನಮ್ಮ ಪೊಲೀಸರಿಗೆ ಕಾರ್ಯ ಎಷ್ಟರ ಮಟ್ಟಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ರ ಅರಿವು ನಮಗೆ ಆಗುತ್ತೆ. ಒಸಾಮಾ ಬಿನ್ ಲಾಡೆನ್ ಇಲ್ಲಿನ ಕೆಲವು ಸ್ಥಳಗಳಿಗೆ ಭೇಟಿ ಕೊಟ್ಟುಬಿಟ್ಟು ಆ ಮೀಟಿಂಗ್ಗಳು ಮುಗಿದ ಮೇಲೆ ಅವನು ಇಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಫ್ಘಾನಿಸ್ತಾನದಿಂದ ಬೇರೆ ಕಡೆಗೆ ಶಿಫ್ಟ್ ಆದ. ಇಲ್ಲಿಗೆ ಒಸಾಮಾ ಬಿನ್ ಲಾಡೆನ್ ಬಂದು ಹೋಗಿದ್ದರ ಮಾಹಿತಿ ಇದೆ. ಬೋಡೋ ಉಗ್ರಗಾಮಿಗಳಿದ್ದಾರೆ, ಅಸ್ಸಾಮ್ ಉಗ್ರಗಾಮಿಗಳಿದ್ದಾರೆ, ಟೆರರಿಸ್ಟ್ಗಳು ಬೇಕಾದಷ್ಟು ಜನ ಇಲ್ಲಿ, ಪಾಕಿಗಳು ಬಾಂಗ್ಲಾದೇಶದವರು ಇಲ್ಲಿ ಮನೆಗಳು ಮಾಡ್ಕೊಂಡು ಇಲ್ಲಿದ್ದಾರೆ, ನಕ್ಸಲೈಟ್ಸ್ ಇಲ್ಲಿದ್ದಾರೆ. ಆದರೆ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತಕ್ಕಂಥದ್ರ ಇದೇ ನಮಗೆ ಪತ್ತೆ ಹಚ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಬೆಂಗಳೂರಿನ ಜನ ಸರ್ಕಾರದ ಪೊಲೀಸ್ ಇಲಾಖೆಯ ಜೊತೆ ಜೊತೆಯಲ್ಲಿ ಮಾಹಿತಿಗಳನ್ನು ಕೊಟ್ಟು ನಮ್ಮ ಇದನ್ನು ನಾವು ರಕ್ಷಣೆ ಮಾಡಿಕೊಳ್ತಿದ್ರೆ ಅಪಾಯಕ್ಕೆ ತುತ್ತಾಗ್ತಕ್ಕಂಥ ಜಾಗದಲ್ಲಿ ಬೆಂಗಳೂರು ಕೂಡ ಇದೆ. ಕಾರಣ ಒಂದು ಕಾಲದಲ್ಲಿ ಜಗತ್ತಿಗೆ ಸಮಸ್ಯೆಯನ್ನು ಉಂಟು ಮಾಡಿದಂಥ Y2K ಪ್ರಾಬ್ಲಮನ್ನು ಸರಿಪಡಿಸಿದಂತಹ 75 ಜನ ಕಂಪ್ಯೂಟರ್ ತಜ್ಞ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಅಮೆರಿಕದ ಸಮಸ್ಯೆಯನ್ನು ಬೆಂಗಳೂರಲ್ಲಿ ಕೂತು ಸರಿಪಡಿಸಿಕೊಟ್ಟಂಥ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳು ಇರೋದು ಇಲ್ಲಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಈಗ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿದ ಬಾಂಬನ್ನು ಬೇರೆ ಎಲ್ಲಾದರೂ ಶತ್ರುರಾಷ್ಟ್ರಗಳ ಮೇಲೆ ಉಡಾವಣೆ ಮಾಡಬೇಕು ಅಂತಂದರೆ ಅದಕ್ಕೂ ಬಳಸ್ತಕ್ಕಂಥ ಯುದ್ಧ ವಿಮಾನವನ್ನು ತಯಾರು ಮಾಡ್ತಕ್ಕಂಥದ್ದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ. ಹಂಗಾಗಿ ಎಲ್ಲ ಅಪಾಯದ ಪ್ರದೇಶಗಳು ನಮ್ಮಲ್ಲಿದೆ. ಭದ್ರತೆಯ ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ ಪ್ರದೇಶ ಕೂಡ ಭಾರತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಕರ್ನಾಟಕ ಪಡೆದಿರೋದ್ರಿಂದ ಕರ್ನಾಟಕವನ್ನು ರಕ್ಷಿಸಿಕೊಳ್ತಕ್ಕಂಥ ಎಲ್ಲ ಕೆಲಸವನ್ನು ನಮ್ಮ ಜನ, ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅಂದರೆ ನಾವು ಸನ್ಮಾರ್ಗದಲ್ಲಿ ಹೋಗಬೇಕು, ಸನ್ನಡತೆಯಿಂದ ಮುಂದುವರಿಬೇಕು. ರಾಷ್ಟ್ರ ಒಂದು ಭಕ್ತಿ ಚಿತ್ರಣ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಮಾನಸಿಕ ಒಂದು ದೃಢತೆ ನಮ್ಮಲ್ಲಿ ಇರಬೇಕು ಅಂದರೆ ಮೊದಲು ನಮಗೆ ಆರೋಗ್ಯ ಮುಖ್ಯ. ದಯವಿಟ್ಟು ಅಂತಿಂಥ ಇದುಗಳಿಗೆ, ಹವ್ಯಾಸಗಳಿಗೆ ಬಲಿಯಾಗದೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು, ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.